ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 19,650 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಈ ವಾರದಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 19,570 ಲೆವೆಲಲ್ಲಿ ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಶುಕ್ರವಾರ ಕೂಡ ಆ ಒಂದು ಲೆವೆಲನ್ನು ನಿಫ್ಟಿ ಟಚ್ ಮಾಡಿ ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಲೆವೆಲ್ ಕೂಡ ಬ್ರೇಕ್ ಆದರೆ 19,500-19,400 ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ಸ್ಟ್ರಾಂಗ್ ಬೈಯಿಂಗ್ ನಿಫ್ಟಿಯಲ್ಲಿ ಎಮರ್ಜ್ ಆದರೆ ಮತ್ತೆ 20,000 ಲೆವೆಲನ್ನು ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ವೀಕ್ಲಿ ಚಾರ್ಟ್ನಲ್ಲೂ ಕೂಡ ಈ ವೀಕ್ ನಮಗೆ ಸ್ವಲ್ಪ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಕ್ವಾರ್ಟರ್ ಒನ್ ರಿಸಲ್ಟ್ಸ್ಗಳ ಅನೌನ್ಸ್ಮೆಂಟ್ ಆಗಿರುತ್ತೆ. ಆಲ್ರೆಡಿ 2 ವೀಕ್ಗಳಲ್ಲಿ ಬಹಳಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಮುಂದಿನ ವಾರ ಕೂಡ 350 ಹೆಚ್ಚಿನ ಕಂಪನಿಗಳು ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. SBI, ಮಾರುತಿ ಸುಜುಕಿ, ಗೇಲ್, ಪವರ್ ಗ್ರಿಡ್, UPL, ಟೈಟನ್, ಅದಾನಿ ಎಂಟರ್ಪ್ರೈಸಸ್, ಭಾರತೀಯ ಏರ್ಟೆಲ್, ಐಶಾರ್ ಮೋಟರ್ಸ್, ಸನ್ಫಾರ್ಮಾ, M&M ಈ Nifty 50 ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಹಾಗೆ ಮುಂದಿನ ವಾರದ ಮೇಜರ್ ಇವೆಂಟ್ ಆಟೋ ಸೇಲ್ಸ್ ಡೇಟಾ, ಜುಲೈ ತಿಂಗಳಲ್ಲಿ ಎಷ್ಟು ಸೇಲ್ಸನ್ನು ಆಟೋ ಕಂಪನಿಗಳು ಮಾಡಿದರೆ ಅದರ ಡೇಟಾ ಕೂಡ ನೋಡೋದಕ್ಕೆ ಸಿಗುತ್ತೆ. ಜುಲೈ ಸೇಲ್ಸ್ನಲ್ಲಿ 2-10% ಸೇಲ್ಸ್ ಗ್ರೋತ್ ಆಟೋ ಕಂಪನಿಗಳಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವ ಆಟೋ ಕಂಪನಿಗಳು ಯಾವ ರೀತಿಯ ಸೇಲ್ಸ್ಗಳನ್ನು ಡಿಕ್ಲೇರ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ಸೇಲ್ಸ್ ಆಟೋ ಕಂಪನಿಗಳಿಂದ ಡಿಕ್ಲೇರ್ ಆದರೆ ಆ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆಯೇ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಜೂನ್ನಲ್ಲಿ ಅಷ್ಟು ಚೆನ್ನಾಗಿ ಗ್ರೋ ಆಗಿರಲಿಲ್ಲ. ಬಟ್ ಜುಲೈ ತಿಂಗಳಲ್ಲಿ 5-7% ಗ್ರೋತ್ ನಮಗೆ ಸೇಲ್ಸ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಕಳೆದ ವಾರ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. $84 ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಿದೆ. ಹಾಗೆ August 4 ಒಪೆಕ್ ಕಂಟ್ರಿಗಳು ಅಂದರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಏನಿದೆ ಆ ಕಂಟ್ರಿಗಳ ಮೀಟಿಂಗ್ ಇರುತ್ತೆ. ಅವರು ಇನ್ನಷ್ಟು ಆಯಿಲ್ ಪ್ರೊಡಕ್ಷನನ್ನು ಕಡಿಮೆ ಮಾಡಿದ್ರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಂಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದು ಮಾರ್ಕೆಟ್ಗೆ ನೆಗೆಟಿವ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ FII DAA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಜುಲೈ ತಿಂಗಳಲ್ಲಿ FIIs ನೆಟ್ ಬೈಯರ್ಸ್ ಆಗಿದ್ದಾರೆ. 14,623 crore ಅಮೌಂಟ್ನ ಟೋಟಲ್ ನೆಟ್ ಬೈಯಿಂಗ್ ಇಲ್ಲಿವರೆಗೂ ಜುಲೈಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. DIIs ನೆಟ್ ಸೆಲ್ಲರ್ಸ್ ಆಗಿದ್ದು 3,600 crore ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ. ಬಟ್ ಕಳೆದ 2 ದಿನಗಳಲ್ಲಿ FIIs ಕಡೆಯಿಂದ ತುಂಬಾ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ DIIs ಬೈಯಿಂಗನ್ನು ಮಾಡ್ತಿದ್ದಾರೆ. FIIs ಕಡೆಯಿಂದ ಸೆಲ್ಲಿಂಗ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. DIIs ಎಷ್ಟೇ ಬೈಯಿಂಗನ್ನು ಮಾಡಿದ್ರು ಕೂಡ FIIs ಮೇಜರ್ ಆಗಿರ್ತಾರೆ. FIIs ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆದರೆ ವೀಕ್ನೆಸ್ ಇನ್ನಷ್ಟು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. NTPC ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. Year-on-year ಕಂಪೇರ್ ಮಾಡಿದಾಗ ಇವರ ಪ್ರಾಫಿಟ್ ಆಲ್ಮೋಸ್ಟ್ 10% ಇನ್ಕ್ರೀಸ್ ಆಗಿದೆ. ಬಟ್ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದರ ಪ್ರಕಾರ ರಿಸಲ್ಟ್ ಬರ್ತಿರೋದು ಕಾಣಿಸ್ತಿಲ್ಲ. 4,500 crore ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ 4,066 crore ಪ್ರಾಫಿಟ್ಸನ್ನು NTPC Q1 ಡಿಕ್ಲೇರ್ ಮಾಡಿದ್ದಾರೆ. NTPC ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ ಏನಿದೆ Year-on-year Q1 ಫಾಲ್ ಆಗಿದೆ. 4,066 crore ಪ್ರಾಫಿಟ್ಸನ್ನು ಈ ಕ್ವಾರ್ಟರ್ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. March 2023 5,672 crore ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2022 ಜೂನ್ನಲ್ಲಿ 3,716 crore ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ Year-on-year 10% ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಹಾಗೆ ಬ್ರೋಕರೇಜಸ್ಗಳು ಇನ್ನಷ್ಟು ಹೆಚ್ಚಿನ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಆ ಪ್ರಕಾರ ರಿಸಲ್ಟ್ ಬರ್ತಿರೋದು ಕಾಣಿಸ್ತಿಲ್ಲ. ಸೊ ಶನಿವಾರದ ದಿನ NTPC ತಮ್ಮ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಶುಕ್ರವಾರ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ 2007 NTPC 200 ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಕಂಟಿನ್ಯೂಸ್ ಸೈಡ್ವೇಸ್ನಲ್ಲಿ NTPC ಟ್ರೇಡ್ ಆಗಿದೆ. ಮತ್ತೆ ಈಗ 16 ನಂತರ NTPC 200 ಕ್ರಾಸ್ ಮಾಡಿ ಟ್ರೇಡ್ ಮಾಡ್ತಾ ಇದೆ. ಬಟ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬಂದಿಲ್ಲ. ಸೊ ನೋಡಬೇಕಾಗುತ್ತೆ NTPC ರಿಸಲ್ಟ್ಗೆ ಸೋಮವಾರ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಹಾಗೆ IDFC ಫಸ್ಟ್ ಬ್ಯಾಂಕ್ ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ Year-on-year 61% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 36% ಇನ್ಕ್ರೀಸ್ ಆಗಿದೆ. ಹಾಗೆ ಇವರ ಬ್ಯಾಡ್ ಲೋನ್ಸ್ ಏನಿದೆ ಅದು ಕೂಡ ತುಂಬಾ ಕಡಿಮೆ ಆಗಿದೆ. ನೆಟ್ NPA 0.7% ಡಿಕ್ಲೇರ್ ಆಗಿದೆ. 2022 ಜೂನ್ನಲ್ಲಿ ಅದು 1.3% ಇತ್ತು. ಸೊ ಅಸೆಟ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. IDFC ಬ್ಯಾಂಕ್ನ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ Year-on-year Q1 ಇನ್ಕ್ರೀಸ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ನಲ್ಲೂ ಕೂಡ ನಮಗೆ ಇನ್ಕ್ರೀಸ್ ನೋಡೋದಕ್ಕೆ ಸಿಗ್ತದೆ. 765 crore ಪ್ರಾಫಿಟ್ಸನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಫಿಗರ್ಸ್ ಏನಿದೆ ಲ್ಯಾಕ್ಸ್ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ ಕಳೆದ ಕ್ವಾರ್ಟರ್ನಲ್ಲಿ March 2023 802 crore ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ Q1 ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. Year-on-year ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಒಳ್ಳೆ ಜಂಪ್ ಇದೆ. 474 crore ಪ್ರಾಫಿಟ್ಸನ್ನು ಜೂನ್ 2022 ಇವರು ಡಿಕ್ಲೇರ್ ಮಾಡಿದರು.
HDFC ಬ್ಯಾಂಕ್ ಕೋಟಕ್ ಮಹೀಂದ್ರ ಬ್ಯಾಂಕ್ನ ರೀತಿಯಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದ್ರೂ ಕೂಡ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿರೋದು IDFC ಫಸ್ಟ್ ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಅವರ ಟೋಟಲ್ ಡೆಪಾಸಿಟ್ಸ್ ಏನಿದೆ ಇಯರ್ ಆನ್ ಇಯರ್ 44% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಒಳ್ಳೆ ಒಂದು ಕಾಸ ರೇಷಿಯೋನ ಕೂಡ ಬ್ಯಾಂಕ್ ಮೇಂಟೈನ್ ಮಾಡ್ತಿದ್ದಾರೆ. ಫಂಡ್ ರೈಸಿಂಗ್ನ ಪ್ಲಾನ್ಸನ್ನು ಕೂಡ ಈ ಒಂದು ಬ್ಯಾಂಕ್ ಹೊಂದಿದ್ದಾರೆ. 3,000 ಕೋಟಿಯಷ್ಟು ಫಂಡ್ ರೈಸಿಂಗ್ನ ಪ್ಲಾನ್ಸ್ ಇದೆ. ಈಕ್ವಿಟಿ ಶೇರ್ಸ್ಗಳನ್ನು ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡುವಂಥ ಪ್ಲಾನ್ಸ್ಗಳನ್ನು IDFC ಫಸ್ಟ್ ಬ್ಯಾಂಕ್ನ ಬೋರ್ಡ್ ಹೊಂದಿದ್ದಾರೆ. ಹಾಗೆ ಈ ಒಂದು ಫಂಡ್ ರೈಸಿಂಗ್ಗೆ ಬೋರ್ಡ್ನ ಕಡೆಯಿಂದ ಆಲ್ರೆಡಿ ಅಪ್ರೂವಲ್ ಸಿಕ್ಕಿದೆ. ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಇವರು ಫಂಡ್ ರೈಸಿಂಗನ್ನು ಕಂಪ್ಲೀಟ್ ಮಾಡ್ತಾರೆ. IDFC ಫಸ್ಟ್ ಬ್ಯಾಂಕ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. 84 ಪ್ರೈಸ್ನಲ್ಲಿ IDFC ಫಸ್ಟ್ ಬ್ಯಾಂಕ್ ಟ್ರೇಡ್ ಆಗ್ತಾ ಇದೆ. ಸೊ ಪ್ರಾಫಿಟ್ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಪ್ರಾಫಿಟ್ ಫಾಲ್ ಆಗಿರ್ಬೋದು, ಬಟ್ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿರೋದು ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಫಂಡ್ ರೈಸಿಂಗ್ ಸಕ್ಸಸ್ಫುಲ್ ಆದರೆ ಇನ್ನಷ್ಟು ಸ್ಟ್ರಾಂಗ್ ಮೊಮೆಂಟಮನ್ನು IDFC ಫಸ್ಟ್ ಬ್ಯಾಂಕ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಯಥಾರ್ಥ IPOನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. 85 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು, 4,250 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಯಥಾರ್ಥನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಎಲ್ಲ ಕ್ಯಾಟಗರಿಯಲ್ಲೂ ನೋಡೋದಕ್ಕೆ ಸಿಕ್ಕಿತ್ತು. QIB ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಂಡಿದ್ರು, ಅದರಿಂದ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ಹಾಗೆ ಮುಂದಿನ ವಾರ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ನೀವು ವಾಚ್ ಲಿಸ್ಟ್ನಲ್ಲಿ ಇಡ್ಬೋದಾಗುತ್ತೆ. ಅದಾನಿ ಪೋರ್ಟ್ಸ್ ತುಂಬ ದಿನಗಳಿಂದ ಸೈಡ್ ವೇಸ್ನಲ್ಲಿ ಟ್ರೇಡ್ ಆಗ್ತಿದೆ. 710-755 ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿದೆ. ಸೊ 755 ಲೆವೆಲ್ ಏನಿದೆ, ಇಲ್ಲಿಂದ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದ್ರೆ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಅದಾನಿ ಪೋರ್ಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. 800-820ವರೆಗೂ ಅದಾನಿ ಪೋರ್ಟ್ ಹೋಗುವಂಥ ಚಾನ್ಸಸ್ ಇದೆ. ಬಟ್ ಈ ಒಂದು ಟ್ರೇಡನ್ನು ತೊಗೊಂಡ್ರೆ, ಅಂದರೆ 760 ಮೇಲ್ಗಡೆ ಅದಾನಿ ಪೋರ್ಟ್ ಬ್ರೇಕ್ಔಟನ್ನು ಕೊಟ್ಟು ಅಲ್ಲಿ ನೀವು ಸ್ಟಾಕನ್ನು ಬೈ ಮಾಡಿಕೊಂಡ್ರೆ 715 ಕೆಳಗಡೆ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. 715 ಕೆಳಗಡೆ ಏನಾದರೂ ಅದಾನಿ ಪೋರ್ಟ್ಸ್ ಹೋದರೆ ಅಲ್ಲಿ ನೀವು ನಿಮ್ಮ ಪೊಸಿಷನನ್ನು ಎಕ್ಸಿಟ್ ಮಾಡಬೇಕಾಗುತ್ತೆ. ಎರಡನೇ ಕಂಪನಿ ಮಾರಿಕೋ. ಮಾರಿಕೋನಲ್ಲಿ ಕಳೆದ 2 ದಿನಗಳಿಂದ ಒಳ್ಳೆ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಓಪನಿಂಗ್ ಪಡ್ಕೊಂಡು ಆ ಒಂದು ಲೆವೆಲನ್ನು ಮಾರಿಕೋ ಮೇಂಟೈನ್ ಮಾಡಿ ಅಲ್ಲಿಂದ ಸ್ಟ್ರಾಂಗ್ ಗೇನ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ಒಳ್ಳೆ ಒಂದು ವಾಲ್ಯೂಮ್ನೊಂದಿಗೆ ಬೈಯಿಂಗ್ ಬರ್ತಿರೋದ್ರಿಂದ ಈ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ 600ವರೆಗೂ ಮಾರಿಕೋ ಹೋಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಟ್ರೇಡನ್ನು ತೊಗೋತೀರಾ ಅಂದಾಗ 554 ಲೆವೆಲ್ನಲ್ಲಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದೇ ಒಂದು ಸೇಮ್ ಲೆವೆಲ್ನಿಂದ ಶುಕ್ರವಾರದ ದಿನ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದು ಈಗ ಮಾರಿಕೋಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಸೊ 554 ಕೆಳಗಡೆ ಮಾರಿಕೋ ಹೋದರೆ ಅಲ್ಲಿ ನೀವು ಪೊಸಿಷನನ್ನು ಎಕ್ಸಿಟ್ ಮಾಡಬೇಕಾಗುತ್ತೆ. ಹಾಗೆ ಟಾಟಾ ಪವರ್ನಲ್ಲೂ ಕೂಡ ಶುಕ್ರವಾರ ಒಳ್ಳೆ ಒಂದು ಪಾಸಿಟಿವ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಟಾಟಾ ಪವರ್ ಕೂಡ ಸೈಡ್ ವೇಸ್ನಲ್ಲಿ ಟ್ರೇಡ್ ಆಗ್ತಿತ್ತು, ಬಟ್ 230 ಲೆವೆಲನ್ನು ಟಾಟಾ ಪವರ್ ಈಗ ಬ್ರೇಕ್ ಮಾಡಿದೆ. ಸೊ ಇದೇ ರೀತಿಯ ಒಂದು ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆದರೆ ಟಾಟಾ ಪವರ್ ಕೂಡ 250 ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ. ಒಳ್ಳೆ ಒಂದು ಸ್ಟ್ರಾಂಗ್ ವಾಲ್ಯೂಮ್ಸ್ ಕೂಡ ಶುಕ್ರವಾರದ ದಿನ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇದೇ ರೀತಿಯ ಪಾಸಿಟಿವ್ ಮೊಮೆಂಟಮ್ ಇದ್ರೆ ಟಾಟಾ ಪವರಲ್ಲಿ ಎಂಟ್ರಿಯನ್ನು ತೊಗೋಬೋದಾಗುತ್ತೆ. 220 ಲೆವೆಲ್ನಲ್ಲಿ ಸ್ಟ್ರಾಂಗ್ ಆಗಿ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. 220 ಕೆಳಗಡೆ ಟಾಟಾ ಪವರ್ ಹೋದರೆ ಅಲ್ಲಿ ನೀವು ಪೊಸಿಷನನ್ನು ಎಕ್ಸಿಟ್ ಮಾಡಬೇಕಾಗುತ್ತೆ. ಇದು ಜಸ್ಟ್ ಸ್ವಿಂಗ್ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ಹಾಗೆ 3 ಕಂಪನಿಗಳು ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗಿರೋದ್ರಿಂದ ಡಿಪ್ ಬೈಯಿಂಗನ್ನು ಕೂಡ ಮಾಡ್ಬೋದಾಗುತ್ತೆ. ಯೂಶಲಿ ನಾನು ಡಿಪ್ ಬೈಯಿಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಬೈಯಿಂಗನ್ನು ಮಾಡ್ತಿರ್ತೀನಿ. ಸೊ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಟಾಟಾ ಪವರ್ನಲ್ಲಿ ಈಗ 235 ಲೆವೆಲಲ್ಲಿ ನೀವು ಎಂಟ್ರಿಯನ್ನು ತೊಗೊಂಡ್ರೆ, ಸೊ ಮತ್ತೆ ಸ್ಟಾಕ್ ಏನಾದರೂ 220 ಲೆವೆಲ್ಗೆ ಹೋದಾಗ ಆ ಒಂದು ಲೆವೆಲ್ನಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಒಂದು ಲೆವೆಲ್ನಲ್ಲಿ ಸಪೋರ್ಟ್ ನೋಡೋದಕ್ಕೆ ಸಿಗ್ತದೆ. 202-203 ಲೆವೆಲ್ಗೆ ಟಾಟಾ ಪವರ್ ಹೋದರೆ ಸೊ ಮತ್ತೆ ಆ ಒಂದು ಲೆವೆಲ್ನಲ್ಲಿ ಸ್ವಲ್ಪ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ಡಿಪ್ನಲ್ಲಿ ನೀವು ಬೈಯಿಂಗನ್ನು ಮಾಡಿಕೊಂಡು ಮತ್ತೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಾಗ ಅಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ಗಳನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಎಕ್ಸಾಂಪಲ್ಗೆ ಈ ಒಂದು ಲೆವೆಲ್ನಲ್ಲಿ ನೀವು 10 ಶೇರ್ಗಳನ್ನು ಬೈ ಮಾಡ್ತಿದ್ರಂದ್ರೆ ಮತ್ತೆ 220 ಹೋದಾಗ ಅಲ್ಲಿ ನೀವು 12-13 ಶೇರ್ಗಳನ್ನು ಬೈ ಮಾಡಬೇಕಾಗುತ್ತೆ. ಮತ್ತೆ ಇನ್ನಷ್ಟು ಫಾಲ್ ಆಗಿ 202 ಲೆವೆಲ್ಗೆ ಹೋದರೆ ಅಲ್ಲಿ ನಿಮ್ಮ ಕ್ವಾಂಟಿಟಿಯನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು 17-18 ಶೇರ್ಗಳನ್ನು ಬೈ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಡಿಪ್ ಬೈಯಿಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿಕೊಂಡು ಒಳ್ಳೆ ಒಂದು ಪ್ರಾಫಿಟ್ಸನ್ನು ಮಾಡ್ಬೋದು. ಹಾಗೆ ಈ ರೀತಿಯ ಸ್ಟ್ರಾಟಜಿಗಳನ್ನು ಫಾಲೋ ಮಾಡಬೇಕು ಅಂದರೆ Nifty 100 ಕಂಪನಿಗಳಲ್ಲಿ ಮಾಡೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಸೊ ನೀವು ಕ್ಲಾರಿಟಿಯನ್ನು ತೊಗೋಬೇಕಾಗುತ್ತೆ ಯಾವ ರೀತಿಯಲ್ಲಿ ನೀವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತೀರಂತ. ನಾನಿವತ್ತು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.